ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾನು ಪ್ರಸ್ತುತಪಡಿಸುವ ಕಥೆ ಅಜ್ಞಾತವಾಸಿ. ಬರೆದವರು ಬಸವರಾಜ್ ಕಟ್ಟಿಮನಿ. ಮತ್ತೆ ಬರುತ್ತಿದ್ದರು ಆ ಪೊಲೀಸರು. 8 ದಿನಗಳಿಂದ ಎಡೆಬಿಡದೆ ಅವರ ಹಿಂಸೆ ಸಾಗಿತ್ತು ಒಂದೇ ಸಮನೆ. ಆದರೂ ಅವರಿಗೆ ತೃಪ್ತಿಯಾಗಿರಲಿಲ್ಲ. ಮತ್ತೆ ಬರುತ್ತಿದ್ದರು. ಅವರ ಚಿತ್ರಹಿಂಸೆಗೆ ಎದೆಗೊಡಲು ಸಿದ್ಧಳಾಗಿ ಎದ್ದು ಕುಳಿತಳು ನಾಗಮ್ಮ. 8 ದಿನಗಳಿಂದ ಒಂದೇ ಸಮನೆ ಅವರು ಅವಳನ್ನು ಹೊಡೆದಿದ್ದರು. ಲಾಟಿ, ಬೆತ್ತ, ಬೂಟು, ಚಪ್ಪಲಿ ಕೈಗೆ ಸಿಕ್ಕಿದುದರಿಂದ ಏಟು ಹಾಕಿದ್ದರು. ಅವಳ ಸೀರೆ ಕುಪ್ಪುಸಗಳನ್ನೆಲ್ಲ ಸೆಳೆದುಕೊಂಡು ಬತ್ತಲೆಗೊಳಿಸಿ ಆ ನಗ್ನ ಶರೀರದ ಮೇಲೆ ಚರ್ಮದ ಪಟ್ಟಿಯಿಂದ ಬಿಗಿದಿದ್ದರು. ಅವಳ ಕೋಮಲ ಶರೀರದ ಮೇಲೆ ಕ್ರೂರ ಪಶುಗಳಿಗಿಂತಲೂ ಕ್ರೂರವಾದ ರೀತಿಯಲ್ಲಿ ಬಿದ್ದು ಭೀಕರ ಅತ್ಯಾಚಾರ ನಡೆಸಿದ್ದರು. ಆ ಎಳೆ ಶರೀರದಿಂದ ಸುರಿಯುವ ಬಿಸಿ ನೆತ್ತರವನ್ನು ಕಂಡಷ್ಟೂ ಅವರಿಗೆ ಹಿಂಸೆಯ ಹುಚ್ಚು ಕೆರಳುತ್ತಿತ್ತು. ಆ ಏಟು, ಆ ಅತ್ಯಾಚಾರ, ಆ ರಕ್ತಪಾತ, ಅದನ್ನು ತಾಳಲಾರದೆ ಆ ತರುಣಿ ವಿಲವಿಲನೆ ಒದ್ದಾಡಿಕೊಂಡಿದ್ದಳು. ಯಾವುದರಿಂದಲೂ ಆ ಪೊಲೀಸರ ಕಲ್ಲು ಹೃದಯ ಕರಗಲಿಲ್ಲ. ದಿನವೂ ಹೊಡೆದಿದ್ದೇ ಹೊಡೆದಿದ್ದು, ಅತ್ಯಾಚಾರ ನಡೆಸಿದ್ದೇ ನಡೆಸಿದ್ದು. ಇನ್ನೂ ತೃಪ್ತಿಯಾಗಿರಲಿಲ್ಲ ಅವರಿಗೆ. ಮತ್ತೆ ಬರುತ್ತಿದ್ದರು. ಆ ಗುಡಿಸಲಿನ ಸೆರೆಮನೆಯಲ್ಲಿ ಒಬ್ಬಳೇ ನರಳುತ್ತಾ ಬಿದ್ದುಕೊಂಡಿದ್ದ ಹಾಗೆ ನಾಗಮ್ಮ 100 ಬಾರಿ ಯೋಚಿಸಿದ್ದಳು. ಯಾರೂ ಇಲ್ಲವೇ ಇವರನ್ನು ತಡೆಯುವವರು? ಯಾರೂ ಇಲ್ಲವೇ? 1000 ಬಾರಿಯಾದರೂ ಆಕೆ ಸರ್ವರಕ್ಷಕ ಭಗವಂತನನ್ನು ಅರ್ಥದನಿಯಿಂದ ಕೂಗಿ ಕರೆದಿದ್ದರು. ಕುರುಸಭೆಯಲ್ಲಿ ದ್ರೌಪದಿಯ ಮಾನರಕ್ಷಣೆ ಮಾಡಿದ ಕೃಷ್ಣ, ಬಂದು ನನ್ನನ್ನು ಕಾಪಾಡು ಎಂದು ಆ ಶ್ರೀಹರಿಯನ್ನು ಪ್ರಾರ್ಥಿಸಿದ್ದಳು. ಭಕ್ತವತ್ಸಲ ಶಿವಶಂಕರ, ಬಾರೋ ಬೇಗನೆ, ಬಂದು ನನ್ನನ್ನು ಉಳಿಸು ಈ ಪಿಶಾಚಿಗಳಿಂದ ಎಂದು ಹಲುಬಿ ಮೊರೆಯಿಟ್ಟಿದ್ದಳು. ಯಾವ ದೇವರೂ ಬರಲಿಲ್ಲ ಅವಳ ಬಿಡುಗಡೆಗೆ. ಯಮದೇವ, ನೀನಾದರೂ ಬಂದು ನನ್ನನ್ನು ಈ ನರಕದಿಂದ ಪಾರು ಮಾಡೋ ಎಂದು ಮೃತ್ಯುವನ್ನು ಕರೆದಿದ್ದಳು. ಅದಕ್ಕೂ ಸಹ ಕರುಣೆ ಬಂದಿರಲಿಲ್ಲ. ದಿನ ದಿನದ ಭಯಂಕರವಾದ ಹಿಂಸೆಯನ್ನೆಲ್ಲ ಸಹಿಸಿಕೊಂಡರು. ಇನ್ನೂ ಹೋಗಬಹುದಾಗಿತ್ತು ಆ ಜೀವ. ಬೂಟುಗಳ ಸದ್ದು ಹತ್ತಿರ ಬಂತು. ಅದೇ ಪರಿಚಿತವಾದ ಖಟ್ 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 ಸದ್ದು, ಬೀಗ ತೆಗೆಯಲು ಆಗುವ ಕಳಲ್ ಎಂಬ ಶಬ್ದ. ಎಲ್ಲ ಶಕ್ತಿಯನ್ನು ಎದೆಯಲ್ಲಿ ತುಂಬಿಕೊಂಡ ನಾಗಮ್ಮ ಅವರನ್ನು ಎದುರಿಸಲು ಸಿದ್ಧಳಾದಳು. ಬಾಗಿಲು ತೆರೆಯಿತು. ಅವೇ ಆ ಕ್ರೂರ ಮುಖಗಳೇ. ಇದ್ದಿಲು ಬಣ್ಣದ ಮೊಸಳೆಯಂಥ ಭೀಕರ ಮುಖಾಕೃತಿಯ ಆ ದಫೇದಾರ, ಅವನ ಜೊತೆಯ ಪೊಲೀಸು ಸಿಪಾಯಿ. 3 ದಿನಗಳಿಂದ ಅವರಿಬ್ಬರೇ ಬರುತ್ತಿದ್ದರು. ಮತ್ತೆ ಮತ್ತೆ ಅದೇ ಪ್ರಶ್ನೆ, ಅದೇ ಅತ್ಯಾಚಾರ. ಎಲ್ಲವನ್ನೂ ಮುಗಿಸಿಕೊಂಡು ಜೊತೆಗೆ ತಂದಿದ್ದ ತಂಗಳು ರೊಟ್ಟಿಯ ತುಂಡನ್ನು ಅವಳ ಮೈ ಮೇಲೆ ಬಿಸಿಟು ಮೂಲೆಯಲ್ಲಿಟ್ಟಿದ್ದ ಮಡಕೆಗೆ ಹೊಲಸು ನೀರನ್ನು ತುಂಬಿ ಬಾಗಿಲು ಹಾಕಿಕೊಂಡು ಬೀಗ ಜಡಿದು ಹೊರಟು ಹೋಗುತ್ತಿದ್ದರು. ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನವೂ 2 ಹೊತ್ತು ತಪ್ಪುವಂತಿರಲಿಲ್ಲ ಈ ಕ್ರಮ. ಅವಳನ್ನು ಸೋಲಿಸಬೇಕೆಂದು ಅವರು ಕೈಕೊಂಡ ಹಿಂಸಾ ಕ್ರಮಗಳೆಲ್ಲ ವ್ಯರ್ಥವಾಗಿದ್ದವು. ಯಾವ ಉಪಾಯವೂ ಅವಳ ಬಾಯಿಯನ್ನು ಬಿಡಿಸಲು ಸಮರ್ಥವಾಗಿರಲಿಲ್ಲ. ಮಾತಾಡು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡು, ನಿನ್ನನ್ನು ನಾವು ಬಿಟ್ಟು ಬಿಡ್ತೇವೆ ಎಂದು ಅವರು ಗಂಟಲು ಹರಿಯುವಂತೆ ಆಕ್ರೋಶ ಮಾಡಿದರು. ಅವಳ ಬಾಯ ಮೇಲೆ ಬೂಟುಗಾಲು ಹಾಕಿ ಹೊಡೆದರು. ಆಕೆ ಸೋತು ಹೋಗಿರಲಿಲ್ಲ. ಬೂಟಿನ ಮೂಳೆಗಳ ಆಘಾತದಿಂದ ತುಟಿ ಒಡೆದು ಹಲ್ಲು ಮುರಿದು ರಕ್ತ ಸುರಿಯುತ್ತಿದ್ದರೂ ಸಹ ಆಕೆ ಕಂಗೆಟ್ಟಿರಲಿಲ್ಲ. ಅವಳ ದೃಢವಾದ ನಿರ್ಧಾರ ಅವರಿಗೆ ಚೆನ್ನಾಗಿ ಮನವರಿಕೆಯಾಗಿದ್ದರೂ ಇನ್ನೂ ಅವರು ಹಿಂದೆಗೆದಿರಲಿಲ್ಲ, ನಿರಾಶರಾಗಿರಲಿಲ್ಲ. ದಿನವೂ ಬರುತ್ತಲೇ ಇದ್ದರು. ದಿನವೂ ಅವಳನ್ನು ಹೊಡೆದು ಬಡಿದು ಪೀಡಿಸುತ್ತಲೇ ಇದ್ದರು. ಈಗಲೂ ಬಂದಿದ್ದರು. ದಫೇದಾರನ ಬೂಟುಗಾಲು ಭರದಿಂದ ಬೀಸಿ ಬಂದು ಅವಳ ಸೊಂಟದ ಮೇಲೆ ಬಿತ್ತು. ಅದರ ಆಘಾತಕ್ಕೆ ಆಕೆಯ ದೇಹ ಪುಟಿದು ಕೊಂಚ ದೂರ ಹೋಗಿ ಬಿದ್ದುಕೊಂಡಿತು. ಒದೆತದಿಂದ ಹೆಚ್ಚಿನ ನೋವು ತಲೆದೋರಿದಂತಾಗಲಿಲ್ಲ. ಸೊಂಟದ ಮೂಳೆ ಯಾವಾಗಲೂ ಅವರ
ಪದಹತಿಗೆ ಸಿಕ್ಕಿ ಮುರಿದು ಹೋಗಿತ್ತು. ಬಾವಿಯ ನೀರಿನಲ್ಲಿ ಕಲ್ಲು ಬಿದ್ದಾಗ ಅದರಲ್ಲಿ ಕೊಂಚ ಕಾಲ ತೆರೆಗಳ ಕುಣಿತ ನಡೆಯುವಂತೆ ಅವಳ ಶರೀರದಲ್ಲಿ ಒಂದೆರಡು ಕ್ಷಣಗಳ ಕಾಲ ಒಂದು ತರಹದ ವಿಲಕ್ಷಣ ಅಲೆಗಳೆದ್ದು ಮಾಯವಾದವಷ್ಟೇ. ಇನ್ನೂ ಇಳಿಲಿಲ್ಲೇನ್ನಿನ ಸೊಕ್ಕು, ಮಾತಾಡ್ತೀಯೋ ಇಲ್ವ ಎಂದ ದಫೇದಾರ. ಮತ್ತೊಂದು ಬಾರಿ ಅವಳ ಸೊಂಟಕ್ಕೆ ಒದೆತ ಹಾಕಿದ. ಹೇಳ ಹೊಲಿ ಮುಂಡಿ, ಎಲ್ಲಡ್ಗೆ ನಾ ನಿನ್ನ ಗಂಡ, ಯಾಕೆ ಮಾತಾಡೋದಿಲ್ಲ ನೀನು? ಇನ್ನು ಎಷ್ಟೊತ್ತು ಅಂತ ಹೊಡಿಸ್ಕೊಳ್ತಿ? ಹೇಳು, ಪ್ರಾಣ ಉಳಿಸಿಕೋ. ಎಲ್ಲಿದ್ದಾನೆ ಹೇಳು ಆ ನಿನ್ನ ಚಿನ್ಯ? ಮಾತಾಡು ಮಾತಾಡ. ಮತ್ತೆ ಒದೆತೆಗಳು, ಮತ್ತೆ ಹೊಡೆತಗಳು, ಮತ್ತೆ ಏಟುಗಳು, ಎಲ್ಲವನ್ನು ಹೇಗೋ ತಡೆದುಕೊಂಡು ಅಲ್ಲಿ ಇಲ್ಲಿ ಉರುಳಾಡುತ್ತಾ ಬಿದ್ದಿತ್ತು ಅವಳ ಶರೀರ. ಮುಖದಿಂದ ಮಾತು ಬರುವಂತಿರಲಿಲ್ಲ. ಮಾತನಾಡಲು ಅವಳಿಗೆ ಎಚ್ಚರವೂ ಇರಲಿಲ್ಲ. 5-6 ದಿನಗಳ ಸತತ ಪ್ರಯತ್ನದಿಂದಲೂ ಸಹ ಆಕೆ ಬಾಯಿ ಬಿಚ್ಚದಿರುವುದನ್ನು ಕಂಡ ದಫೇದಾರನಿಗೆ ಭೀಕರವಾದ ಕೋಪ ಬಂತು. ಅವಳ ಬಾಯಿಯನ್ನು ಬಲವಂತವಾಗಿ ತೆರೆದು ಅದರೊಳಗಿನ ನಾಲಿಗೆಯನ್ನು ಹಿಡಿದು ರಭಸದಿಂದ ಎಳೆಯುತ್ತ, ಮಾತಾಡು ಮಾತಾಡು, ಎಲ್ಲಿದ್ದಾನೆ ಹೇಳು ನಿನ್ನ ಚಿನ್ಯ ಎಂದು ಕೂಗಿಕೊಂಡ. ನಾಗಮ್ಮನಿಗೆ ಎಚ್ಚರ ಬಂತು. ದಫೇದಾರ ನಡೆಸಿದ ಕೃತ್ಯದ ಅರಿವಾಯಿತು. ತನ್ನಲ್ಲಿ ಉಳಿದಿದ್ದ ಎಲ್ಲ ಶಕ್ತಿಗಳನ್ನು ಹಲ್ಲುಗಳಿಗೆ ಒಟ್ಟುಗೂಡಿಸಿ ಅವನ ಕೈಯನ್ನು ಬಲವಾಗಿ ಕಚ್ಚಿಬಿಡಲ ಎನ್ನಿಸಿತು. ನಾಗರ ಹಾವಿನ ಹಲ್ಲಿನಲ್ಲಿರುವ ವಿಷವಾದರೂ ತನ್ನ ಹಲ್ಲಿನಲ್ಲಿದ್ದರೆ ಒಂದು ಕಡಿತಕ್ಕೆ ಉರುಳು ಬಿದ್ದು ವರಲಿ ವರಲಿ ಪ್ರಾಣ ಬಿಡುತ್ತಿದ್ದ ಈ ಪಿಶಾಚಿ ಎಂದುಕೊಂಡಳು. ಎಲ್ಲ ಬರೀ ಎಣಿಕೆಯೇ, ಎಲ್ಲ ಬರೀ ಯೋಚನೆಯೇ. ದಫೇದಾರ ಮತ್ತೆ ಕಿರುಚಿಕೊಂಡ. ಹೇಳೋ, ಎಲ್ಲಿದ್ದಾನ ನಿನ್ನ ಗಂಡ? ಬಂಡ, ಎಲ್ಲ ಅಡಿಗೆನ ಹೇಡಿ ಹಾಗೆ. ಬಂಡ ಹೇಡಿ, ಅದು ನನ್ನ ಗಂಡ. ನಾಗಮ್ಮನ ಸ್ವಾಭಿಮಾನ ಕುದಿದೆದ್ದಿತು. ನೋವು ಸಹಿಸಿ ಸಹಿಸಿ ಕುಗ್ಗಿ ಹೋದ. ಆದರೂ ಅತ್ಯಂತ ತೀವ್ರವಾದ ದನಿಯಲ್ಲಿ ಗುಡುಗಿದಳು. ಯಾರಿಗ ಬಂಡ ಅಂತೀವೋ ಶಂಡ? ಹೆಂಗಸರ ಮ್ಯಾಲೆ ಕೈ ಅಥವಾ ನಿಮ್ಮಂತ ಹೇಡಿಗಳನ್ನಂತ ಅಲ್ಲೋ ನನ್ನ ಗಂಡ. ಥೂ, ನಿಮ್ಮ ಮುಖಕ್ಕೆ ಬೆಂಕಿ ಹಾಕಲಿ, ನಾಚಿಕೆ ಆಗೋದಿಲ್ಲ ನಿನಗ? ಇಲ್ಲ, ನಾಚಿಕೆ ಆಗುವಂತಿರಲಿಲ್ಲ ಅವರಿಗೆ. ಅವಳು ಥೂ ಎಂದಷ್ಟು ಆ ಪೊಲೀಸಿನವನಿಗೆ ಕೋಪ ಹೆಚ್ಚುತ್ತ ಬಂತು. ಮತ್ತೆ ಭೀಕರವಾಗಿ ಏಟು ಹಾಕತೊಡಗಿದ. ಈ ಮೊದಲು ಅನೇಕ ಸಲ ಎಳೆದು ಎಳೆದು ಉದುರಿ ಹೋಗಿದ್ದರೂ ಸಹ ಇನ್ನೂ ಕೊಂಚ ಉಳಿದಿದ್ದ ಅವಳ ತಲೆಗೂದಲನ್ನು ಹಿಡಿದು ಗುಡಿಸಲಿನ ತುಂಬೆಲ್ಲ ದರದರನೆ ಎಳೆದಾಡಿದ. ಮತ್ತೆ ಹೊಡೆದ, ಮತ್ತೆ ಎಳೆದ, ಬೂಟುಗಾಲಿನಿಂದ ತುಳಿದ. ಅವಳು ಮತ್ತೆ ಎಚ್ಚರ ತಪ್ಪಿ ಬೀಳುತ್ತಲು ಮುಖದ ಮೇಲೆಲ್ಲ ನೀರು ಹಾಕಿ ಬಲವಂತವಾಗಿ ಎಚ್ಚರಿಸಿದ. ಕಣ್ಣವೆಗಳನ್ನು ಬಿಚ್ಚಿಕೊಂಡು ಹೊರಕ್ಕೆ ದೃಷ್ಟಿಯನ್ನುಡಿಸುವುದು ಕೂಡ ಅಸಾಧ್ಯವಾಗಿತ್ತು. ಕಣ್ಣುಗಳ ಮೇಲೂ ಏಟು ಬಿದ್ದು ಅಲ್ಲಿಂದಲೂ ನೆತ್ತರ ಸುರಿಯುತ್ತಿತ್ತು ನಾಗಮ್ಮನಿಗೆ. ಬಾಗಿಲು ಹಾಕಿಕೊಂಡು ಹೊರಡುತ್ತಿದ್ದ ಹಾಗೆ ದಫೇದಾರ ಕೂಗಿಕೊಂಡಿದ್ದು ಕೇಳಿಸಿತು. ಇಂದು ಸಾಯಂಕಾಲ ಅವನಿರೋ ಜಾಗ ತಿಳಿಸಿದ್ರೆ ಸರಿ, ಇಲ್ಲಾಂದ್ರೆ ಸಿಗದು ಹಾಕ್ತೀನಿ, ಸಿಗದು ಕಂಬ ಕಟ್ಟಿ ಚಮಡ ಸುಲಿತೀನಿ. ಇದುವರೆಗೂ 100 ಸಲವಾದರೂ ಆ ಮಾತು ಬಂದಿರಬಹುದು ಅವನ ಮುಖದಿಂದ. ದಿನವೂ ಸಿಗುವುದೂ ನಡೆದಿತ್ತು, ಚರ್ಮ ಸುಲಿಯುವುದೂ ನಡೆದಿತ್ತು. ಆದರೂ ಪ್ರಾಣ ಹೋಗಿರಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಸಹ ಸಾಧ್ಯವಿರಲಿಲ್ಲ ನಾಗಮ್ಮನಿಗೆ. ಅದನ್ನು ಅಸಾಧ್ಯವಾಗಿ ಮಾಡಿದ್ದರವರು. ಅಂತಹ ಪ್ರಯತ್ನಕ್ಕೆ ಅವಳು ತೊಡಗಬಾರದೆಂದು ಯೋಚಿಸಿ ಅಲ್ಲಿ ಒಂದು ಬಟ್ಟೆಯ ತುಂಡನ್ನೂ ಕೂಡ ಉಳಿಸಿರಲಿಲ್ಲ. ಅವಳ ಸೀರೆ ಕುಪ್ಪುಸಗಳನ್ನಂತೂ ಎಂದೋ ಸೆಳೆದೊಯ್ದಿದ್ದರು. ಗುಡಿಸಲಿನಲ್ಲಿದ್ದ ಹಗ್ಗಗಳನ್ನು ದಾರಗಳನ್ನು ಒಂದನ್ನೂ ಬಿಡದೆ ಸಾಗಿಸಿಕೊಂಡು ಹೋಗಿದ್ದರು. ಗುಡಿಸಲಿಗೆ ಬೆಂಕಿ ಹತ್ತಿಸಿ ಅದರೊಳಗಡೆ ಸುಟ್ಟಿಕೊಂಡಾದರೂ ಸಾಯಬಹುದಾಗಿತ್ತು. ಅದೂ ಸಾಧ್ಯವಿಲ್ಲ. ಬೆಂಕಿಯೂ ಸಿಕ್ಕುವಂತಿರಲಿಲ್ಲ, ಬೆಂಕಿ ಪೆಟ್ಟಿಗೆಯೂ ಸಿಕ್ಕುವಂತಿರಲಿಲ್ಲ. ಕತ್ತಲ ರಾತ್ರಿಯಲ್ಲಿ ಹೊರಗಡೆ ಸ್ವೇಚ್ಛೆಯಾಗಿ ಸಂಚರಿಸುವ ಸರ್ಪಗಳಾದರೂ ಬರಬಾರದೇ ಈ ಗುಡಿಸಲಿನ ಸೆರೆಮನೆಯಲ್ಲಿ ಎಂದುಕೊಂಡಳು ನಾಗಮ್ಮ. ಅವುಗಳ ತೀಕ್ಷ್ಣ ಕಣ್ಣುಗಳ ಹೊಳಪನ್ನು ಕಂಡು ತಾನು ಅವನ್ನ ಗುರುತಿಸಿಯಾಳು. ದರ್ಶನ ಕೊಡಲು ಬಂದ ದೇವರನ್ನ ಸ್ವಾಗತಿಸುವಂತೆ ತಾನು ಅವನನ್ನು ಸ್ವಾಗತಿಸಿಯಾಳು. ಸಂತೋಷದಿಂದ
ನಗು ನಗುತ್ತ ಅವುಗಳ ಹೆಡೆಗೆ ಕೈ ಹಾಕಿಯಾಳು. ಅವುಗಳ ವಿಷಯುಕ್ತ ಹಲ್ಲು ಕೈಗೆ ಚುಚ್ಚಿದಾಗ ಹರ್ಷದಿಂದ ಕೇಕೆ ಹಾಕಿಯಾಳು. ಹಾವುಗಳು ಬರದಿದ್ದರೆ ಹೋಗಲಿ, ಹಿಂದೊಮ್ಮೆ ತಮ್ಮ ಹಳ್ಳಿಯ ತುಂಬೆಲ್ಲ ತಾಂಡವ ನೃತ್ಯಗೈದ ಪ್ಲೇಗಿನ ಮಾರಿಯಾದರೂ ಏಕೆ ಬರಬಾರದೋ ತನ್ನ ಬಳಿಗೆ ಎನ್ನಿಸಿತು ನಾಗಮ್ಮನಿಗೆ. ರೈತರ ಮನೆಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿದ ಆ ಅಗ್ನಿ ಜ್ವಾಲೆ ಅದೇಕೆ ಸುಳಿಯಲಿಲ್ಲವೋ ಈ ಗುಡಿಸಲ ಬಳಿಗೆ? ಆ ಜ್ವಾಲೆಯನ್ನಿತ್ತ ಹಾರಿಸಿ ತರಲು ಗಾಳಿಗೆ ಕೂಡ ಮನಸ್ಸು ಬರಲಿಲ್ಲವಲ್ಲ. ನಿಸರ್ಗವೆಲ್ಲ ಒಂದುಗೂಡಿ ಭೀಕರವಾದ ಸಂಚು ಹೂಡಿದೆಯೇನೋ ತನ್ನ ವಿರುದ್ಧವಾಗಿ ಎಂದೆನಿಸಿತು. ಓ, ತನ್ನ ಗಂಡ, ತನ್ನ ಪ್ರಾಣಪ್ರಿಯ ಗಂಡ ಎಲ್ಲಿದ್ದಾನೆ? ಆತ ಯಾವ ಕಾಡಿನಲ್ಲಿದ್ದಾನೆ? ಎಲ್ಲಿ ಅಲೆಯುತ್ತಿದ್ದಾನೆ? ಎಷ್ಟು ಕಷ್ಟಪಡುತ್ತಿದ್ದಾನೋ? ಎಂತಹ ಯಾತನೆ ಅನುಭವಿಸುತ್ತಿದ್ದಾನೋ? ತನಗೊದಗಿದ ಅಂತಹ ಭೀಕರ ಸಾವಿನಲ್ಲಿಯೂ ನಾಗಮ್ಮನಿಗೆ ತನ್ನ ಗಂಡನ ಸಂಕಟಗಳ ವಿಚಾರ ಬಂದು ಹೃದಯ ಕುದಿಯತೊಡಗಿತು. ಅವನ ತೊಂದರೆಗಳನ್ನು ಕುರಿತು ಯೋಚಿಸಿದ ಹಾಗೆಲ್ಲ ತನ್ನ ನೋವುಗಳನ್ನು ಮರೆತಳು. 8 ದಿನಗಳಿಂದ ರೊಟ್ಟಿ ಇಳಿದಿರಲಿಲ್ಲ ಅವಳ ಹೊಟ್ಟೆಗೆ. ಅಂಥ ಸ್ಥಿತಿಯಲ್ಲಿಯೂ ಆಕೆಗೆ ಗಂಡನ ಊಟದ ನೆನಪಾಯಿತು. ಅವನಿಗೆ ರೊಟ್ಟಿ ಸಿಕ್ಕುತ್ತಿದೆಯೋ ಇಲ್ಲವೋ ಎಂದುಕೊಂಡು ಅವಳ ಕಣ್ಣುಗಳಲ್ಲಿ ನೀರು ಚಿಮ್ಮಿ ಬಂತು. ಅಂದು ರಾತ್ರಿ ಹಳ್ಳಿಯನ್ನು ಬಿಟ್ಟು ತೊಲಗುವಾಗ ತನ್ನನ್ನು ಎಂದೆಂದೋ ಬಿಡಲಾರದಂತೆ ಬಿಗಿದಪ್ಪಿಕೊಂಡು ಕೆನ್ನೆಗೆ ಕೆನ್ನೆ ಇಟ್ಟು ಸವರುತ್ತ ತಲೆಗೂದಲನ್ನು ನೇವರಿಸುತ್ತ, ಹೆದರ್ಬೇಡ ನಾಗು, ಈ ಗಲಾಟೆ ಎಲ್ಲ ಮುಗಿದ ಬಳಿಕ ಮತ್ತೆ ಬರ್ತೀನಿ, ನನಗಾಗಿ ಧೈರ್ಯದಿಂದ ಕಾದಿರು ನಾಗೋ ಎಂದು ಭರವಸೆ ಕೊಟ್ಟು ಅಗಲಲಾರದೆ ಅಗಲಲು ಸಿದ್ಧವಾಗಿ ನಿಂತಾಗ ಆತನ ಪ್ರೇಮ ಮೂರ್ತಿ ಮತ್ತೆ ಮತ್ತೆ ಅವಳ ಕಣ್ಣಿನೆದುರು ಬಂತು. ಎಂದಿಗೆ ಮುಗಿಯುವುದು ಈ ಪೊಲೀಸು ರಾಜ್ಯ? ಎಂದು ಇವರೆಲ್ಲ ಇಲ್ಲಿಂದ ಹೊರಡುವರು? ಎಂದು ಬರುತ್ತಾನೋ ನನ್ನೊಡೆಯ? ನಾನೆಂದು ಅವನನ್ನು ನೋಡುತ್ತೇನೋ? ಇಲ್ಲ, ಹೀಗೆಯೇ ಈ ಪೊಲೀಸರ ಹಿಂಸೆಗೆ ಬಲಿಯಾಗಿ ಪ್ರಾಣ ನೀಗುತ್ತೇನೋ ಏನೋ. ಅಯ್ಯೋ ನನ್ನೊಡೆಯ, ಎಲ್ಲಿದ್ದೀಯೋ ನೀನು? ಒಂದು ಸಲವಾದರೂ ಮಖ ತೋರಿಸು. ನಿನ್ನ ಮುದ್ದು ಮಖ ನೋಡಿ ನಿನ್ನ ತೊಡೆ ಮ್ಯಾಲೆ ತಲೆ ಇಟ್ಟು ಪ್ರಾಣ ಬಿಡ್ತೇನೋ? ಈ ಪಶುಗಳಿಂದ ಹೊಲೆಗೆಟ್ಟ ಈ ಹಾಳು ದೇಹವನ್ನು ನೀಗ್ತೇನೆ. ಹಲುಬಿದಳು ನಾಗಮ್ಮ. ಗುಡಿಸಲಿಗೆ ಹತ್ತಿರವಿದ್ದ ಮಾವಿನ ಮರದ ಮೇಲೆ ಕುಳಿತುಕೊಂಡ ಹಕ್ಕಿಯೊಂದು ಹಾಡುತ್ತಿದ್ದುದು ಕೇಳಿಬಂತು. ಆ ಹಕ್ಕಿಯ ಕೂಗಿನ ರೂಪದಲ್ಲಿ ತನ್ನ ಪ್ರಾಣಪ್ರಿಯ ಪತಿಯ ಭರವಸೆಯ ನುಡಿಯೇ ಕೇಳಿದ ಹಾಗಾಯಿತು ನಾಗಮ್ಮನಿಗೆ. ಹೆದರಬೇಡ ನಗು, ಬರ್ತೇನೆ ನಾನು, ಬಂದು ನಿನ್ನನ್ನು ಈ ನರಕದಿಂದ ಪಾರು ಮಾಡ್ತೇನೆ ಎಂದು ಅಭಯ ಕೊಟ್ಟಂತೆ ಭಾಸವಾಯಿತು. ಆ ಕಲ್ಪನೆಯ ಮಾತಿನಿಂದಲೂ ಸಹ ಕೊಂಚ ಸಮಾಧಾನವಾಯಿತು ನಾಗಮ್ಮನಿಗೆ. ಮೂಲೆಯಲ್ಲಿ ಇಟ್ಟ ರೊಟ್ಟಿಯ ತುಂಡನ್ನು ಎತ್ತಿ ಬಾಯಿಗಿಟ್ಟುಕೊಳ್ಳಲು ಪ್ರಯತ್ನಿಸಿದಳು. ಇಷ್ಟು ದಿನಗಳ ಹಿಂದೆ ಬೇಯಿಸಿದ್ದೋ ಅದು ಒಣಗಿ ಒಣಗಿ ಕಲ್ಲಿನಂತಾಗಿತ್ತು. ಶಕ್ತಿಹೀನವಾದ ಅವಳ ಹಲ್ಲು ಅದನ್ನು ಅಗೆಯುವುದು ಕೂಡ ಅಸಾಧ್ಯವಾಗಿತ್ತು. ಬಾಯಿಗಿಟ್ಟುಕೊಂಡಷ್ಟೂ ಅಷ್ಟೇ, ರೊಟ್ಟಿಯನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಮತ್ತೆ ಹಠಾತ್ತನೆ ಅವಳಿಗೆ ತನ್ನ ಅಜ್ಞಾತವಾಸಿ ಪತಿಯ ಜ್ಞಾಪಕ ಬಂತು. ಪೊಲೀಸರಿಂದ ಪಾರಾಗುವುದಕ್ಕಾಗಿ ತಲೆಮರೆಸಿಕೊಂಡು ಅನ್ನ ನೀರು ಇಲ್ಲದೆ ಕಾಡು ಬೆಟ್ಟ ಸುತ್ತುತ್ತಿದ್ದಾನೆ ಆತ. ಇಂತಹ ನರಕ ಹಿಂಸೆಗೊಳಗಾಗಿದ್ದರೂ ಸಹ ಒಣ ರೊಟ್ಟಿಯಾದರೂ ಸಿಕ್ಕುತ್ತದೆ ತನಗೆ. ಅವನಿಗೆ ಒಣ ರೊಟ್ಟಿಗೂ ಸಹ ಗತಿ ಇರಲಿಕ್ಕಿಲ್ಲ. ಏನಾಗಿದ್ದೀತೋ ಆತನ ಸ್ಥಿತಿ? ರೊಟ್ಟಿ ತಿನ್ನಲು ಮನಸ್ಸಾಗಲಿಲ್ಲ ನಾಗಮ್ಮಳಿಗೆ. ಅದನ್ನು ನೆಲದ ಮೇಲೆ ಬಿಟ್ಟು ಅಲ್ಲಿ ಹಾಕಿಯೇ ಒರಗಿಕೊಂಡಳು. ಅವಳ ಚಿತ್ತದಲ್ಲಿ ಒಂದೇ ವಿಚಾರ, ಪತಿ, ಪತಿ, ತನ್ನ ಪತಿ. ಅದೇ ದಿನ ಅದೇ ಸಮಯದಲ್ಲಿ ಅಲ್ಲಿಂದ 20 ಮೈಲಿ ದೂರದಲ್ಲಿದ್ದ ಕಾಡಿನಲ್ಲಿ ಅವಳ ಪತಿಯಾದ ಆ ಅಜ್ಞಾತವಾಸಿ ಗಿಡವೊಂದರ ನೆರಳಲ್ಲಿ ಅವಳ ಯೋಚನೆಯಲ್ಲಿಯೇ ಒರಗಿಕೊಂಡಿದ್ದ. ಸುತ್ತಲೂ ದಟ್ಟವಾಗಿ ಬೆಳೆದು ನಿಂತಿದ್ದ ಗಿಡಗಂಟೆಗಳ ನಿಸರ್ಗ ನಿರ್ಮಿತ ಕೋಟೆಯಂತಹ ಸ್ಥಳದಲ್ಲಿ ಆತ ಬಿದ್ದುಕೊಂಡಿದ್ದಾನೆ. 8 ದಿನಗಳ ಹಿಂದೆ ಹಳ್ಳಿಯನ್ನು ಬಿಟ್ಟು ಹೊರಟೆಂದಿನಿಂದ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದ.
ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಕಾಯಿಗಳನ್ನು ತಿಂದು ಜೀವವನ್ನು ಹಿಡಿದುಕೊಂಡಿದ್ದಾನೆ. ಆ ಸತತ ಅಲೆದಾಟ, ಉಪವಾಸಗಳ ಛಾಯೆ ಅವನ ಮುಖದ ಮೇಲೆಲ್ಲ ಮೂಡಿದೆ. ಕುಸ್ತಿಯ ಜಟ್ಟಿಯಂತೆ ಬಲಿಷ್ಠವಾದ ಆತನ ಶರೀರ ಸೊರಗಿ ಕೃಶವಾಗಿ ಹೋಗಿದೆ. ಬೆಳೆದ ಗಡ್ಡ ಮೀಸೆಗಳಿಂದ ವಿಲಕ್ಷಣವಾಗಿ ಕಳಾಹೀನವಾಗಿ ತೋರುವ ಮುಖ, ಕಲ್ಲು ಮುಳ್ಳು ತುಳಿದು ಛಿದ್ರ ಛಿದ್ರವಾದ ಕಾಲು, ಚಿನ್ನ ವಿಚ್ಛಿನ್ನವಾದ ಅಂಗಿ, ಪಂಚೆ, ಜೊತೆಯಲ್ಲಿ ಯಾವಾಗಲೂ ಅಂಟಿಕೊಂಡಿದ್ದ ಬಂಧನದ ಆ ಶಂಕೆ ಬೇರೆ. ಯಾವಾಗ, ಎಲ್ಲಿ, ಎಂಥ ಸನ್ನಿವೇಶದಲ್ಲಿ ಪೊಲೀಸರು ಅವನನ್ನು ಮುತ್ತಬಹುದೆಂಬ ನಿಯಮವಿರಲಿಲ್ಲ. ಜನದ ಕಣ್ಣು ತಪ್ಪಿಸಿ ತಿರುಗುವುದು ಅತ್ಯಂತ ಸಾಹಸದ ಕೆಲಸವಾಗಿತ್ತು. ಎಲ್ಲಿಯಾದರೂ ಕೊಂಚ ಅಜಾಗರೂಕತೆಯುಂಟಾದರೆ ಸಾಕು, ಆತ ಸಿಕ್ಕಿಬೀಳಬಹುದಾಗಿತ್ತು. ಅನಂತರ ಗೊತ್ತೇ ಇದೆಯಲ್ಲ, ವಿಚಾರಣೆ, ಫಾಸಿ ಶಿಕ್ಷೆ, ಫಾಸಿ. ಶೂಲಕ್ಕೇರಿಸಲು ತಾನೇನು ಹೆದರುವವನಲ್ಲ, ಆದರೆ ಶೂಲಕ್ಕೇರುವುದರಿಂದ ಪ್ರಯೋಜನವಾದರೂ ಏನು? ಯಾವ ಕಾರಣಕ್ಕಾಗಿ ಶೂಲಕ್ಕೇರಬೇಕು ತಾನು? ಆ ಶಿಕ್ಷೆ ವಿಧಿಸಲು ಇವರಿಗಿರುವ ಅಧಿಕಾರವಾದರೂ ಏನು? ಅಂದು ತಮ್ಮ ಹಳ್ಳಿಯಲ್ಲಿ ನಡೆದ ದುರಂತದ ಘಟನೆಗಳೆಲ್ಲ ಮತ್ತೆ ಅವನ ಬಗೆಗಣ್ಣಿನೆದುರು ಸುಳಿದು ಹೋದವು. ಆಗಸ್ಟ್ ಚಳುವಳಿಗೆ ಆರಂಭ, ತನ್ನ ಹಳ್ಳಿಯಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪನೆ, ಪಟೇಲ ಶಾನುಭಾಗರ ರಾಜೀನಾಮೆ, ಸ್ವತಂತ್ರ ರಾಜ್ಯವನ್ನು ಮುರಿಯಲು ಬಂದ ಪೊಲೀಸು ಅಧಿಕಾರಿಗಳು, ಹಳ್ಳಿಯ ಕಾವಲು ನಡೆಸುತ್ತಿದ್ದ ಹುಡುಗರನ್ನು ಅವರು ಹೊಡೆದುದು, ಆ ಗಲಾಟೆಯಿಂದಾಗಿ ಹಳ್ಳಿಯ ಜನರು ರೇಗಿಬಿದ್ದು ಇನ್ನೂ ಗಲಭೆಯಾದದ್ದು, ಇತ್ತಂಡದ ಹೊಡೆದಾಟದಲ್ಲಿ ಅಧಿಕಾರಿಯೊಬ್ಬ ಗಾಯಗೊಂಡು ಪ್ರಾಣ ಬಿಟ್ಟದ್ದು. ಆ ಸಮಯದಲ್ಲಿ ಹೊಲದಲ್ಲಿ ಕೆಲಸದಲ್ಲಿದ್ದ ತಾನು ಅನಾಹುತದ ಸುದ್ದಿ ಕೇಳಿ ಸ್ಥಳಕ್ಕೆ ಧಾವಿಸಿ ಬಂದುದು. ಮರುದಿನ ಮಿಲಿಟರಿಯವರು ಬಂದು ಊರನ್ನೆಲ್ಲ ಕೊಳ್ಳೆ ಹೊಡೆಯುವರೆಂಬ ಸುದ್ದಿ ಹರಡಿದ್ದು. ಅಂದು ರಾತ್ರಿಯೇ ತಾವೆಲ್ಲರೂ ಹಳ್ಳಿಯನ್ನು ಬಿಟ್ಟು ಹೊರಟು ಹೋಗಿದ್ದು. ಅಬ್ಬಾ, ಎಂತಹ ರುದ್ರ ಘಟನೆಗಳು ಅವು! ತನ್ನ ಮನಸ್ಸಿನ ವಿರುದ್ಧವಾಗಿಯೂ ತಾನೂ ಅಲ್ಲಿಂದ ಹೊರಡಲೇಬೇಕಾಗಿತ್ತು. ಊರ ಹಿರಿಯರು ಒತ್ತಾಯಿಸತೊಡಗಿದರು. ಆಹಾ, ನಿನ್ನನ್ನು ಪೊಲೀಸರು ಬಿಡುವುದಿಲ್ಲ. ಒಬ್ಬ ಅಧಿಕಾರಿಯ ಪ್ರಾಣಕ್ಕಾಗಿ ಅವರು ನಮ್ಮಲ್ಲಿ 20 ಜನರ ಪ್ರಾಣವನ್ನಾದರೂ ತೆಗೆದುಕೊಳ್ಳದೇ ಇರುವುದಿಲ್ಲ. ನಿನ್ನನ್ನಂತೂ ಅವರು ಬಿಡುವುದು ಸಾಧ್ಯವಿಲ್ಲ. ಸುಮ್ಮನೇಕೆ ಶೂಲಕ್ಕೇರುತ್ತಿ, ಹೊರಡು, ಹೊರಡು ಎಂದರು. ಹೊರಡಲೇಬೇಕಾಯಿತು ತಾನು. ಈಗ ಏನಾಗಿದೆ ನಮ್ಮ ಹಳ್ಳಿಯ ಗತಿ? ಆ ಪೊಲೀಸ್ ರಾಜ್ಯ ಅದನ್ನು ಯಾವ ರೀತಿಯನ್ನಾಗಿ ಮಾಡಿದೆಯೋ? ಎಷ್ಟು ಜನರನ್ನು ಹಿಡಿದಿರುವರು, ಎಷ್ಟು ಜನರನ್ನು ಪೀಡಿಸುತ್ತಿರುವರು? ನಾನು, ತನ್ನ ಪ್ರೀತಿಯ ನಾಗು, ಅವಳು ಸಿಕ್ಕಿರುವಳೋ, ಅವಳು ಸಿಕ್ಕಿರುವಳೋ ಏನೋ ಅವರ ಕೈಯಲ್ಲಿ. ಸಿಕ್ಕಿದ್ದರೆ ಅಧಿಕಾರಿಯ ಸಾವಿಗೆ ಅವಳೇನು ಕಾರಣಳಲ್ಲ. ಯಾವ ಅಪರಾಧವನ್ನು ಆಕೆ ಮಾಡಿದವಳಲ್ಲ, ಅದೇನೋ ನಿಜ. ಆದರೆ ಸೇಡಿನಿಂದ ಉನ್ಮತ್ತರಾದ ಪೊಲೀಸರು ನ್ಯಾಯನ್ಯಾಯಗಳ ವಿಚಾರ ಮಾಡುವುದುಂಟೆ? ಕೈಗೆ ಸಿಕ್ಕಿದವರನ್ನೆಲ್ಲ ಅವರು ಪೀಡಿಸಬಹುದು, ಅನನ್ವಿತ ಅತ್ಯಾಚಾರಗಳನ್ನು ಕೂಡ ನಡೆಸಬಹುದು. ನಾಗುವನ್ನು ಅವರೇನಾದರೂ ಹಿಡಿದಿದ್ದರೆ? ಆ ಯೋಚನೆಯೊಂದಿಗೆ ಅವನ ಹೃದಯ ಜುಮ್ಮೆಂದಿತು. ಹಳ್ಳಿಯಲ್ಲಿ ನಡೆದ ಘಟನೆಗಳ ಬಗ್ಗೆ ಒಂದು ಸುದ್ದಿಯೂ ಅವನಿಗೆ ತಿಳಿಯುವಂತಿರಲಿಲ್ಲ. ಅಡಗಿಕೊಂಡು ಕಾಡು ಪ್ರದೇಶವನ್ನು ತೊರೆದು ಜನವಸತಿಯ ಸ್ಥಳಗಳಿಗೆ ಪ್ರವೇಶಿಸಿದರೆ ತಾನೇ ಸುದ್ದಿ ತಿಳಿದಿತು. ಅದುವರೆಗೂ ಶಂಕೆ ಕುಶಂಕೆಗಳ ಈ ವಿಲಕ್ಷಣ ಅಸಹ್ಯವಾದ ಬಿರುಗಾಳಿಗೆ ಸಿಲುಕಿ ಹೃದಯ ಒದ್ದಾಡಬೇಕಿತ್ತು. ಅದು ಅಂಥದ್ದೇ ಭೀಕರವಾದಂಥ ಕಳವಳ. ತಮ್ಮ ಹಳ್ಳಿಯ ಗತಿ, ಪತ್ನಿ ನಾಗೂ ಗತಿ, ಯಾವುದೂ ತಿಳಿಯಲಲ್ಲದು. ಹಠಾತ್ತಾಗಿ ಅಜ್ಞಾತವಾಸಿ ಬೆಚ್ಚಿಬಿದ್ದ, ಎದ್ದು ಕುಳಿತ, ಹತ್ತಿರದಿಂದ ಸಣ್ಣ ದನಿಯಲ್ಲಿ ಯಾರೋ ಕೂಗಿ ಕರೆದದು ಕೇಳಿಸಿತು. ಚನ್ಬಸಪ್ಪ, ಚನ್ಬಸಪ್ಪ ಎಂದು. ಕೊನೆಗೂ ಪೊಲೀಸರು ತನ್ನ ಸುಳಿವನ್ನು ಕಂಡುಹಿಡಿದರೋ ಏನೋ? ತನ್ನನ್ನು ಸುಲಭವಾಗಿ ಬಲೆಗೆ ಬೀಸಲು ಈ ರೀತಿ ಕೂಗುತ್ತಿರುವರೋ ಏನೋ ಎಂದುಕೊಂಡ ಚನ್ನಬಸಪ್ಪ. ಹತ್ತಿರ ಇದ್ದ ದೊಣ್ಣೆಯನ್ನು ಎತ್ತಿಕೊಂಡು ಅವರನ್ನು ಎದುರಿಸಲು ಸಿದ್ಧನಾಗಿ ನಿಂತ. ಚನ್ಯಾ, ಚನ್ನಬಸಪ್ಪ, ಹಾದಿ ಎಲ್ಲೈತೋ? ಮತ್ತೆ ಕೇಳಿತು
ಅದೇ ಕೂಗು. ಆಹಾ, ಪೊಲೀಸರ ದನಿಯಲ್ಲ ಅದು, ಅವನಿಗೆ ಚಿರಪರಿಚಿತವಾದ ಕರಿಯಪ್ಪನ ದನಿ, ತಮ್ಮ ಪಕ್ಕದ ಮನೆಯ ಮುದುಕ ಕರಿಯ. ಇಲ್ಲಿಯವರೆಗೂ ಹೇಗೆ ಬಂದನೋ, ಹೇಗೆ ಬಂದನೋ ಈತ ಎಂದುಕೊಳ್ಳುತ್ತಾ ಚನ್ನಬಸಪ್ಪ ಅತ್ಯಾನಂದದಿಂದ ಮುಂದುವರಿದು ಪೊದೆಯಾಚೆ ನಿಂತುಕೊಂಡು ದಾರಿಯನ್ನು ಕಾಣದೆ ಗೋಳಾಡುತ್ತಿದ್ದ ಮುದುಕನನ್ನು ಕರೆದುಕೊಂಡು ಬಂದ. ಬಿಸಿಲಿನಲ್ಲಿ ದಾರಿ ನಡೆದು ನಡೆದು ತುಂಬ ಯಾಸಗೊಂಡಿದ್ದ ಆ ಮುದುಕ ಗಿಡದ ನೆರಳಿಗೆ ಒರಗಿಕೊಂಡು ಗಾಳಿ ಹಾಕಿಕೊಳ್ಳತೊಡಗಿದ. ಇಲ್ಲಿಂದ ಬಂದ್ಯಪ್ಪ ಕರಿಯಣ್ಣ ಎಂದು ಆತುರದಿಂದ ಕೇಳಿದ ಚನ್ನಬಸಪ್ಪ. ಊರಿಂದಲೇ ಬಂದೆಪ್ಪ, ಮೂರ್ನಾಲ್ಕು ದಿನದಿಂದ ಹುಡುಕ್ತಾ ಇದ್ದೀನೋ, ಇವತ್ತು ನೀನು ಸಿಕ್ಕಿ ನೋಡು. ತಮ್ಮ್ಯ ಚನ್ಯ, ಈಗಲೇ ಊರಿಗೆ ಹೊರಡು, ಹೇಗಾದರೂ ಮಾಡು, ಆದರೆ ಊರಿಗೆ ಹೋಗು. ಅಲ್ಲಿ ನಾಗಮ್ಮ ಸಾಯ್ತಾ ಇದ್ದಾಳು. ಚನ್ನಬಸಪ್ಪನ ಎದೆ ಡವಡವನೆ ಹೊಡೆದುಕೊಳ್ಳತೊಡಗಿತು. ಏನಾಗಿದೆ, ಏನಾಗಿದೆ ಅವಳಿಗೆ ಕರಿಯಣ್ಣ ಎಂದ. ಏನು ಹೇಳೋ ತಮ್ಯ, ನೀವೆಲ್ಲ ಫರಾರಿ ಆದಾಗ ನಾವು ಮುದುಕರು ಹೆಣ್ಮಕ್ಕಳು ಆ ಗುಡ್ಡದಾಗ ಅಡಗಿದ್ದವಲ್ಲ, ಅಲ್ಲಿಗೆ ಬಂದರು ಪೊಲೀಸರು, ನಮ್ಮ ಲೆಲ್ನಾರನ್ನು ಹಿಡಿದ್ರು, ಹೊಡೆದ್ರು, ಎಲ್ಲರ ಮನೆನ ಲೂಟಿ ಮಾಡಿದರು. ನಾಗಮ್ಮನು ಸಿಕ್ಕಿದಾಳ ಅವರ ಕೈಯಾಗ. ಏನು ಹೇಳೋ ಚನ್ನಬಸಪ್ಪ, ಅವಳನ್ನು ಹೊಡೆದು ಬಡಿದು ಹೆಣ ಮಾಡ್ಯಾರಂತ ದೇವ್ಗಳು. ಈಗ ಆಕೆಯನ್ನು ಉಳಿಸೋದು ನಿನ್ನಿಂದ ಹೊರತು ಇನ್ನು ಯಾರಿಂದಲೂ ಆಗೋದಿಲ್ಲೋ ಅಪ್ಪ. ಅದಕ್ಕೇನೋ ನಿನ್ನ ಹುಡ್ಕೊಂಡು ಬಂದೆ, ಆ ಪೊಲೀಸರ ಕೈಯಿಂದ ಹೇಗೋ ಪಾರಾಗಿ ಬಂದೆ. ಚನ್ನಣ್ಣ, ನಾಗಮ್ಮನ ಗತಿ ನೆನೆದ್ರೆ ನನ್ನ ಕಳ್ಳು ಹಿಂಡಿದ ಹಾಗಾಗೈತಿ. ಈಗಲೇ ಹೋಗೋ ಅಯ್ಯಪ್ಪ, ನೀನು ಒಂದು ಗಳಿಗೆನೂ ತಡ ಮಾಡಬೇಡ. ಆಕೆ ಏನು ಮಾಡಿದ್ಲಪ್ಪ ಪೊಲೀಸರಿಗೆ, ಅವಳನ್ನ ಯಾಕೆ ಬಿಡಿಸ್ತಾ ಇದ್ದಾರೆ ಅವರು ಎಂದ ಚನ್ನಬಸಪ್ಪ ಕಳವಳದಿಂದ ಭಾರವಾದ ದನಿಯಲ್ಲಿ. ಯಾಕೆ ಅಂತ ಏನು ಹೇಳೋದಪ್ಪ, ಯಾರು ಹೇಳೋರು ಅವರನ್ನ, ಯಾರು ಕೇಳೋರು, ಊರಾಗೆಲ್ಲ ಅವ್ರದ್ದೇ ರಾಜ್ಯ, ನ್ಯಾಯ ನೀತಿ ಅನ್ನೋದೆಲ್ಲ ಗಾಳಿಗೆ ತೂರ್ಬಿಟ್ಟಾರ. ನಿನ್ನ ಮೇಲೆ ಅವರಿಗೆ ಕಣ್ಣಿತ್ತು, ನೀನು ಫರಾರಿಯಾಗಿದ್ದು ತಿಳಿತ್ಲು, ಅವರ ಹೊಟ್ಟೆಯೊಳಗೆ ಬೆಂಕಿ ಬಿತ್ತು. ಅದಕ್ಕೆ ನಿನ್ನ ಹೆಂಡತಿನ ಹಿಡಿದು ಹೊಡೆದು ಬಡಿದು ಪೀಡಿಸ್ತಾ ಇದ್ದಾರೆ, ನೀನಿರೋ ಸ್ಥಳನ ಆಕೆ ತಿಳಿಸ್ಲಿ ಅಂತ. ಇಲ್ಲಿ ನೀನಿರೋದು ಆಕೆಗಾದರೂ ಎಲ್ಲಿ ಗೊತ್ತು, ಗೊತ್ತಿದ್ರು ಆಕೆ ಅವ್ರಿಗೆ ತಿಳಿಸೋದು ಹೇಗೆ, ಪ್ರಾಣ ಹೋದರು ಆಕೆ ತಿಳಿಸ್ಲಿಕ್ಕಿಲ್ಲ. ಈಗ ಅವಳನ್ನು ಸೈತಾನ್ನಿಂದ ಉಳಿಸಬೇಕಾದ್ರೆ ನೀನೇ ಹೋಗಬೇಕು ಅಯ್ಯಪ್ಪ, ಹೋಗ ಬೇಗ ಹೋಗು. ಒಂದೆರಡು ಕ್ಷಣ ತನ್ನ ದೇಹದೆಲ್ಲ ಅಂಗಾಂಗಗಳ ಚಲನ ವಲನವು ನಿಂತು ಹೋದಂತಾಯಿತು ಚನ್ನಬಸಪ್ಪನಿಗೆ. ತನ್ನ ಪ್ರೀತಿಯ ಪತ್ನಿಗೆ ಒದಗಿದ ಈ ಘೋರ ಸಂಕಟವನ್ನು ತಿಳಿದು ಅವನ ನರನಾಡಿಗಳ ಚಟುವಟಿಕೆಯೇ ನಿಂತಂತಾಯಿತು. ತಾನು ತಲೆ ತಪ್ಪಿಸಿಕೊಂಡಿರುವುದರಿಂದಲೇ ಇಂತಹ ಸ್ಥಿತಿ ಬಂತು ಅವಳಿಗೆ. ತನಗಾಗಿಯೇ ಪೊಲೀಸರು ಅವಳನ್ನು ಹಿಂಸಿಸುತ್ತಿದ್ದಾರೆ. ಈ ರೀತಿ ಅವಳನ್ನು ಸಾಯಲು ಬಿಟ್ಟರೆ ತಾನು ಇಲ್ಲಿ ಅಜ್ಞಾತವಾಸಿಯಾಗಿದ್ದರೂ ಪ್ರಯೋಜನವೇನು? ದೇಶದಲ್ಲೆಲ್ಲ ಹರಡಿಕೊಂಡಿರುವ ಸರ್ಕಾರಿ ಗೂಢಚಾರರ ಬಲೆಗೆ ಸಿಲುಕಿ ಇಂದಲ್ಲ ನಾಳೆಯಾದರೂ ತಾನು ಶೂಲಕ್ಕಿರುವುದಂತೂ ನಿಶ್ಚಿತ. ಹೀಗಿರುವಾಗ ಇಂದೇನೋ ನಾಳೆ ಏನು ಎಂದಾದರೂ ತನ್ನ ಪ್ರಾಣ ಹೋಗುವುದೇ? ತನ್ನ ಪ್ರಾಣವೊಂದು ಹೋದರೂ ಹೋಗಲಿ, ಪ್ರೀತಿಯ ಪತ್ನಿಯ ಪ್ರಾಣವಾದರೂ ಉಳಿಯಲಿ. ಉಳಿಯಲೇಬೇಕು, ಉಳಿಸಲೇಬೇಕು. ಅದನ್ನು ಉಳಿಸುವುದು ತನ್ನ ಕೈಯಲ್ಲಿದೆ. ಹೌದು ಹೌದು, ತನ್ನ ಕೈಯಲ್ಲಿಯೇ ಇದೆ. ಅವನ ಮನಸ್ಸು ಮೂಕವಾಗಿ ನಿರ್ಧಾರ ಮಾಡಿತು. ಅದರಿಂದಾಗಿ ಅವನ ಹೃದಯದ ಭಾರ ಅರ್ಧಕ್ಕರ್ಧ ಇಳಿದ ಹಾಗಾಯಿತು. ಮುದುಕ ಹೇಳುತ್ತಲೇ ಇದ್ದ, ಒಂದು ಗಳಿಗೆನೋ ತಡ ಮಾಡಬೇಡೋ ತಮ್ಯ, ಈಗಿಂದೀಗಲೇ ಹೊರಡು. ಅವಳನ್ನು ಕೊಲ್ತಾ ಇದ್ದಾರೋ ಆ ರಾಕ್ಷಸರು, ಹೋಗು, ಈಗಲೇ ಹೊರಡು, ಅವಳನ್ನು ಉಳಿಸು. ಹೋಗ್ತೀನಿ ಹೋಗ್ತೀನಿ ಕರಿಯಣ್ಣ, ಆದರೆ ಇಲ್ಲಿ ನಿನ್ನ ಗತಿ ಹೇಗೆ? ಮುಪ್ಪಿನ ಮುದುಕ ನೀನು, ಕಾಡು ತಿರುಗಿ ತಿರುಗಿ ದಣದ್ಕೊಂಡು ಬಂದಿದ್ದಿ, ಹೊಟ್ಟೆಗೇನು ಮಾಡ್ತೀ? ಅಂತಹ ದಣಿವಿನಲ್ಲೂ ಸಮಾಧಾನದಿಂದ ನಗುತ್ತ ಆ ಮುದುಕ ಉತ್ತರವಿತ್ತ, ನನ್ನ ಚಿಂತೆ ಯಾಕಪ್ಪ ನಿನಗೆ, ನಾನೆಲ್ಲ ನೋಡ್ಕೊಳ್ತೀನಿ, ಇಲ್ಲೆಲ್ಲಾದರೂ ಹಣ್ಣು ಹೆಣ್ಣು ಸಿಗ್ತಾವ, ತಿಂದು ಕಾಲ ಕಳಿತೀನಿ. ಇಲ್ಲೇ ಸಮೀಪದಾಗಿನ ಹಳ್ಳಿಯೊಳಗೆ ನಮ್ಮ ಗುರುತಿನವ್ರದ್ದೊಂದು ಮನೆ ಐತಿ, ಅಲ್ಲಿಗೆ ಹೋಗ್ತೇನೋ, ನನ್ನ ವಿಚಾರ ಬಿಟ್ಬಿಡು,
ಈಗ ಹೊರಡು. ದೊಣ್ಣೆಯನ್ನು ಕೈಯೆತ್ತಿಕೊಂಡು ಹೊರಡಲು ಸಿದ್ಧನಾದ ಚನ್ನಬಸಪ್ಪ. ಎಲ್ಲಿಟ್ಟಿದ್ದಾರೆ ನಾಗೂನ ಗೊತ್ತಾಯ್ತೇನೆ ನಿನಗ? ಊರ ಹೊರಗಿನ ಶಾನುಭೋಗರ ತೋಟದ ಗುಡಿಸಲ್ನೊಳಗ ಇಟ್ಟಾರಂತ, ಬೀಗ ಹಾಕ್ಯಾರಂತ. ಬಾವಿ ಹತ್ತಿರ ಅವರು ಬೀಡು ಬಿಟ್ಟಾರ ಡೇರಿ ಹಾಕ್ಕೊಂಡು. ಹುಷಾರಾಗು, ಹೋಗು, ಅವಳನ್ನು ಬಿಡಿಸ್ಕೊಂಡು ಬಾ. ಕಾಡು ಪ್ರದೇಶವನ್ನು ಹಿಂದೆ ಹಾಕಿ ಕವಲು ದಾರಿಗಳಲ್ಲಿ ನಡೆದು ಚನ್ನಬಸಪ್ಪ ಊರ ಬಳಿ ಬಂದಾಗ ಮಧ್ಯರಾತ್ರಿಯಾಗಿತ್ತು. ಮುಗಿಲಿನಲ್ಲಿ ಮಿನುಗುತ್ತಿದ್ದ ತಾರೆಗಳ ಬೆಳಕಿನಲ್ಲಿ ಶಾನುಭೋಗರ ತೋಟ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ತೋಟದ ಗಿಡವೊಂದರ ಮರೆಯಲ್ಲಿ ನಿಂತುಕೊಂಡು ಚನ್ನಬಸಪ್ಪ ಒಂದೆರಡು ನಿಮಿಷ ಸುತ್ತಲೂ ನೋಡಿಕೊಂಡ. ಮೊಟ್ಟೆಯ ಬಾವಿಯ ಹತ್ತಿರದಲ್ಲಿಯೇ ಡೇರೆಯನ್ನು ಹಾಕಿದ್ದರು. ಅವುಗಳಿಗೆ 20 ಮಾರ ದೂರದಲ್ಲಿಯೇ ಗುಡಿಸಲು, ಅದರಲ್ಲಿಯೇ ತನ್ನ ನಾಕುವನ್ನು ಸೆರೆಯಲ್ಲಿ ಇಟ್ಟಿರಬಹುದು. ಆ ಗುಡಿಸಲಿನ ಎದುರಿಗೆ ಕೊಂಚ ದೂರದಲ್ಲಿ ಪೊಲೀಸು ಸಿಪಾಯಿಯೊಬ್ಬ ಬಂದೂಕನ್ನು ಕೈಯಲ್ಲಿ ಹಿಡಿದುಕೊಂಡು ಹಾಗೆ ಅರೆನಿದ್ರೆಯಲ್ಲಿ ತಲೀನನಾಗಿದ್ದ. ಡೇರೆಗಳಲ್ಲಿನ ಪೊಲೀಸರೆಲ್ಲ ನಿದ್ರಾಧೀನರಾಗಿದ್ದುದು ಸ್ಪಷ್ಟವಾಗಿತ್ತು. ಎಲ್ಲಿಯೂ ಯಾವುದೇ ಬಗೆಯ ಚಲನವಲನವು ಕಂಡುಬರುತ್ತಿರಲಿಲ್ಲ. ಗಿಡದ ಮರೆಯಲ್ಲಿ ಅವಿತುಕೊಂಡಿದ್ದ ಹಾಗೆ ಚನ್ನಬಸಪ್ಪ ಇದೆಲ್ಲವನ್ನು ನಿರೀಕ್ಷಿಸಿದ. ಕೊಂಚ ಕಾಲ ಯೋಚಿಸುತ್ತಿದ್ದು ಏನೇನೋ ಎಣಿಕೆ ಹಾಕಿದ. ಅನಂತರ ಜಾಗರೂಕತೆಯಿಂದ ಅಡಿಯಿಡುತ್ತಾ ಕಾವಲಿನ ಪೊಲೀಸ ಮಲಗಿದ್ದ ಸ್ಥಳಕ್ಕೆ ಬಂದ. ಕೊಂಚ ಕಾಲ ಅದಾದ ನಿದ್ರಾಮಗ್ನ ಆಕೃತಿಯಲ್ಲೇ ಸೂಕ್ಷ್ಮವಾಗಿ ನಿಟ್ಟಿಸುತ್ತಿದ್ದು ನಿಜಕ್ಕೂ ಆತನಿಗೆ ನಿದ್ರೆ ಬಂದಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿದ. ನಿದ್ರೆ ಬಂದಿರುವುದು ನಿಜವೆಂದು ಮನವರಿಕೆಯಾಗುತ್ತಲೂ ಮೆಲ್ಲನೆ ಅವನ ಬಳಿ ಕುಳಿತುಕೊಂಡು ಅವನ ಕೈಯಲ್ಲಿದ್ದ ಬಂದೂಕನ್ನು ಬಿಡಿಸಿ ತನ್ನ ಕೈಗೆ ತೆಗೆದುಕೊಂಡ. ಅಗಲವಾಗಿ ಬಾಯಿ ತೆರೆದು ದೀರ್ಘ ಉಸಿರು ಬಿಡುತ್ತಿದ್ದ ಆತನ ಬಾಯಿಗೆ ಪಕ್ಕದಲ್ಲಿಯೇ ಇದ್ದ ಹುಲ್ಲನ್ನು ತುರುಕಿದ. ಅನಂತರ ಮಗುವನ್ನು ಎತ್ತುವಂತೆ ಅವನನ್ನು ಹತ್ತಿರದಲ್ಲಿದ್ದ ಮಾಮರಕ್ಕೆ ಸಾಗಿಸಿ ಅವನ ತಲೆಗಿದ್ದ ರುಮಾಲು ಬಿಚ್ಚಿ ಅದರಿಂದಲೇ ಅವನನ್ನು ಗಿಡಕ್ಕೆ ಬಿಗಿದು ಕಟ್ಟಿದ. ಎಚ್ಚರವಾಗುವುದರೊಳಗಾಗಿಯೇ ಆ ಸಿಪಾಯಿ ಪೂರ್ಣವಾಗಿ ಬಂಧನಕ್ಕೆ ಒಳಗಾಗಿ ಬಿಟ್ಟಿದ್ದ. ಆತ ಬಾಯಿ ತೆರೆದು ಕೂಗಿಕೊಳ್ಳುವುದಾಗಲಿ ಕೈಕಾಲುಗಳನ್ನು ಅಲುಗಾಡಿಸುವುದಾಗಲಿ ತೀರ ಅಸಾಧ್ಯವಾಗಿತ್ತು. ಅವನ ಕೋಟಿನ ಜೇಬುಗಳನ್ನೆಲ್ಲವನ್ನು ಹುಡುಕಿ ಚನ್ನಬಸಪ್ಪ ಅಲ್ಲಿದ್ದ ಗುಂಡುಗಳನ್ನೆಲ್ಲ ತೆಗೆದು ಸೊಂಟಕ್ಕೆ ಸಿಕ್ಕಿಸಿಕೊಂಡ. ಆ ಗುಡಿಸಲಿನ ಬೀಗದ ಕೈಯೂ ಅವನ ಜೇಬಿನಲ್ಲಿತ್ತು. ಅದನ್ನೂ ತೆಗೆದುಕೊಂಡ. ಸುದೈವದಿಂದಲೋ ಏನೋ ಒಂದು ಬೆಂಕಿ ಪೊಟ್ಟಣವೂ ಸಿಕ್ಕಿತು. ಅದನ್ನೂ ಎತ್ತಿಕೊಂಡ. ಅನಂತರ ಬಂದೂಕನ್ನು ಎಡಗೈಲಿ ಹಿಡಿದುಕೊಂಡು ಅವುಗಳು ಸದ್ದಾಗದಂತೆ ನಡೆಯುತ್ತಾ ಗುಡಿಸಲಿಗೆ ಬಂದ. ಬೀಗ ತೆರೆದು ಬಾಗಿಲು ನೂಕಿ ಒಳಕ್ಕೆ ಬಂದು ಬಂದೂಕನ್ನು ಮೂಲೆಯಲ್ಲಿರಿಸಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿದ. ಕಡ್ಡಿಯೊಂದನ್ನು ಗೀರಿ ಬೆಳಕು ಮೂಡಿ ಗುಡಿಸಲಿನಲ್ಲೆಲ್ಲ ದೃಷ್ಟಿ ಹೊರಡಿಸಿದ. ಗೋರಿಗೆ ಹಾಕಲು ಸಿದ್ಧವಾಗಿ ನಿಂತಿದ್ದ ಅವನ ಪತ್ನಿಯ ನಗ್ನ ಶರೀರವನ್ನು ಅಸ್ಪಷ್ಟವಾಗಿ ನೋಡಿದ. ಅಕ್ಷೀಣ ಬೆಳಕು, ಹಲವಾರು ಕಡೆ ಉಂಟಾದ ಗಾಯಗಳಿಂದ ಹೆಪ್ಪುಗಟ್ಟಿದ ರಕ್ತದಿಂದ, ಅಲ್ಲಲ್ಲಿ ಉಬ್ಬಿದ ಚರ್ಮದಿಂದ, ಅಲ್ಲಲ್ಲಿ ಬಿದ್ದ ತೂತುಗಳಿಂದ ವಿದ್ರೂಪವಾದ ಆ ಶರೀರ, ಅದು ತನ್ನ ಪ್ರೀತಿಯ ಪತ್ನಿಯದು. ಮದುವೆಯಾದ 8 ವರ್ಷಗಳಿಂದ ತಾನು ಅತ್ಯಂತ ಅಕ್ಕರೆಯಿಂದ ಸಾಕಿ ಬೆಳೆಸಿದ ತನ್ನ ಪ್ರಾಣಪ್ರಿಯೆ ನಾಗುವಿನದು. ಅವನ ಮೈಯೆಲ್ಲವೂ ನಡುಗತೊಡಗಿತು. ಎಂತಹ ಹೃದಯ ಭೇದಕವಾದ ದೃಶ್ಯ ಅದು. ಅವಳ ಹತ್ತಿರ ಕುಳಿತುಕೊಂಡು ಚನ್ನಬಸಪ್ಪ ಅವಳ ಕೆನ್ನೆಗಳನ್ನು ಮಮತೆಯಿಂದ ಸವರುತ್ತ ಬಿಸುದನಿಯಲ್ಲಿ ಕೂಗಿದ. ನಗು ನಗು ನನ್ನ ನಗು. ಶವದಂತೆ ನಿಶ್ಚಲವಾಗಿ ಬಿದ್ದುಕೊಂಡಿದ್ದ ಆ ಅಭಾಗಿನಿಗೆ ಎಚ್ಚರವಾಯಿತು. ಚಿರಪರಿಚಿತವಾದ ಆ ದನಿಯನ್ನಾಕೆ ಆಗಲೇ ಗುರುತಿಸಿದ್ದಳು. ತುಂಬ ಕಷ್ಟದಿಂದ ಕಣ್ಣು ತೆರೆದು ಗಂಡನ ಮುಖವನ್ನೊಮ್ಮೆ ನಿಟ್ಟಿಸಿ ನೋಡಿದಳು. ಆತ ಕಡ್ಡಿಯ ಮೇಲೆ ಕಡ್ಡಿಗೀರಿ ಬೆಳಕು ಮಾಡುತ್ತಲೇ ಇದ್ದ. ಬಂದಿರಾ, ಅಂತೂ ಬಂದಿರಾ ಒಮ್ಮೆ ಎಂದಳಾಕೆ ಅತ್ಯಂತ ಕ್ಷೀಣವಾದ ದನಿಯಲ್ಲಿ. ಅಯ್ಯೋ ನನ್ನ ನಗು, ಏನು ಗತಿ ಮಾಡಿದ್ರಲ್ಲೇ ನಿನಗೆ ಎಂದು ಅಳುವ ಧ್ವನಿಯಲ್ಲಿ ನುಡಿಯುತ್ತ ಚನ್ನಬಸಪ್ಪ ಅವಳನ್ನೆತ್ತಿ ತೊಡೆಯ ಮೇಲೆ ಮಲಗಿಸಿಕೊಂಡ. ಒಂದು ಕ್ಷಣ ಪತಿಯ ತೊಡೆಯ ಮೇಲೊರಗಿದ್ದು ನಾಗಮ್ಮ
ಸಮಾಧಾನದ ಉಸಿರು ಹಾಕಿದಳು. ಅನಂತರ ಮೆಲ್ಲಗಿನ ದನಿಯಲ್ಲಿ ಹೇಳಿದಳು, ನೀವೆಂದು ಬರ್ತೀರೋ ಅಂತ ಕಾಯ್ತಾ ಇದ್ದೆ. ನಿಮ್ಮ ತೊಡೆ ಮ್ಯಾಲೆ ಬಿದ್ದುಕೊಂಡು ಈ ಪ್ರಾಣ ಬಿಡಬೇಕು ಅಂತ ಜೀವ ಹಿಡ್ದಿದ್ದೆ. ನೀವು ಬಂದ್ರಿ, ಇನ್ನು ಆನಂದದಿಂದ ಪ್ರಾಣ ಬಿಡ್ತೀನಿ. ಆದ್ರೇನು ನನ್ನ ಬಂಗಾರ ಎಂದು ಚನ್ನಬಸಪ್ಪ ಹುಚ್ಚನಂತೆ ಅವಳನ್ನು ಮುದ್ದಿಸಿದ. ಆದ್ರೆ ನೀವು ಇಲ್ಲಿಗೆ ಬರಬಾರ್ದಾಗಿತ್ತು. ಇನ್ನು ಈ ಪಿಶಾಚಿಗಳು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಹಿಡಿಬೇಕು ಅಂತಾನೆ ಕಾಯ್ತಾ ಇದ್ದಾರೆ. ಅವರು ನಿಮ್ಮನ್ನು ಬಿಡೋದಿಲ್ಲ ರೀ, ಅವರು ಬಿಡೋದಿಲ್ಲ, ಪಾಸಿ ಹಾಕೋವರೆಗೂ ಬಿಡೋದಿಲ್ಲ. ಅಯ್ಯೋ, ನನಗಾಗಿ ನೀವು ಬಂದ್ರೇನು, ನನಗಾಗಿ ನೀವು ಸಿಕ್ಕೋತೀರಲ್ಲ ಅವ್ರ ಕೈಯಾಗ ಎನ್ನುತ್ತಾ ಆಕೆ ಉದ್ವೇಗದಿಂದ ಎದ್ದು ಕುಳಿತುಕೊಳ್ಳತೊಡಗಿದಳು. ಇಲ್ಲ, ನೀವಿಲ್ಲಿ ನಿಲ್ಲಬೇಡ್ರಿ, ಒಂದು ಗಳಿಗೆನೂ ನಿಲ್ಲಬೇಡ್ರಿ, ಅವ್ರ ಕೈಗೆ ಸಿಕ್ಕಬೇಡ್ರಿ, ಇದೇ ನನ್ನ ಆಸೆ ಎಂದು ಹೇಳುತ್ತಿದ್ದ ಹಾಗೆ ಅವಳ ಶರೀರ ಹಠಾತ್ತಾಗಿ ಕೆಳಕ್ಕುರುಳಿತು. ಅವಳ ದೇಹವನ್ನು ಎದೆಗೊತ್ತಿಕೊಳ್ಳುತ್ತಾ ಚನ್ನಬಸಪ್ಪ ಹುಚ್ಚನಂತೆ ಮಾತನಾಡಿದ, ಸಿಕ್ಕೋಲ್ಲ ಕಣೆ, ಸಿಕ್ಕೋಲ್ಲ ನಗು, ನಾನು ಪೊಲೀಸರ ಕೈಗೆ ಸಿಗೋಲ್ಲ. ನಿನಗ್ಯಾಕೆ ನನ್ನ ಚಿಂತಿ, ಅವ್ರ ಕೈಗೆ ಸಿಕ್ಕೋದಕ್ಕಾಗಿ ಬಂದಿಲ್ಲ ನಾನು, ಅವ್ರ ಕೈಯೊಳಗೆ ನಿನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದೀನಿ. ಹೇಳು ನನ್ನ ಚಿನ್ನ, ಒಂದು ಗಳಿಗೆನೂ ಇರೋದು ಬೇಡ, ಬೇಡ, ಈ ನರಕದಿಂದ ನಿನ್ನನ್ನು ಕರ್ಕೊಂಡು ಹೋಗ್ತೀನೋ ಹೇಳು. ಹೇಳುವಂತಿರಲಿಲ್ಲ ನಾಗಮ್ಮ. 8 ದಿನಗಳ ಚಿತ್ರ ಹಿಂಸೆಯಲ್ಲಿಯೂ ಸಹ ಹೇಗೋ ಆ ಶರೀರದಲ್ಲಿ ತಡೆದು ನಿಂತಿದ್ದ ಅವಳ ಜೀವ ಪತಿಯ ಅಂತ್ಯ ದರ್ಶನವಾಗುತ್ತಲೂ ಸಮಾಧಾನದಿಂದ ಹಾರಿ ಹೋಗಿತ್ತು. ತಣ್ಣಗಾಗುತ್ತಿದ್ದ ಪತ್ನಿಯ ಕಳೇಬರವನ್ನು ಹಿಡಿದುಕೊಂಡು ಕ್ಷಣಕಾಲ ದಿಗ್ಮೂಢನಂತೆ ಕುಳಿತಿದ್ದ ಚನ್ನಬಸಪ್ಪ, ಅವನ ವೈಯಕ್ತಿಕ ಬಾಳಿನ ಆಸೆ ಆಕಾಂಕ್ಷೆ ಅವಳೊಂದಿಗೆ ಸತ್ತು ಹೋಗಿ ಆ ಶವದಲ್ಲಿ ಒಟ್ಟುಗೂಡಿತ್ತು. ಸಂಸಾರದ ಬಲೆಗೆ ಅವನನ್ನು ತೊಡಗಿಸಿದ್ದ ಒಂದೇ ಒಂದು ಮಾಯಾ ತಂತೂ ಸಹ ಹರಿದು ಹೋಗಿತ್ತು. ಇನ್ನು ಆತ ಏಕಾಕಿ, ಆತ ನಿರಂಕುಶ, ಇನ್ನು ಆತನನ್ನು ತಡೆಯಬಲ್ಲ ಶಕ್ತಿ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಒಂದೇ ಒಂದು ಉದ್ದೇಶದಿಂದ ಇನ್ನು ಆತ ಹೋರಾಡುವವ. ಜೊತೆಗಾತಿಯನ್ನು ಕಳೆದುಕೊಂಡ ಹೆಬ್ಬುಲಿ ಸೇಡಿನ ಉರಿಯಿಂದ ಗರ್ಜಿಸುವಂತೆ ಆತ ಗರ್ಜಿಸುವವ. ತನ್ನ ಪ್ರೀತಿಯ ಪತ್ನಿಯನ್ನೇ ರೀತಿಯ ಬಲೆ ತೆಗೆದುಕೊಂಡ ಆ ಪೈಶಾಚಿಕ ಪೊಲೀಸ್ ರಾಜ್ಯದ ವಿರುದ್ಧ ಅವನು ಕೊನೆಯವರೆಗೂ ಯುದ್ಧ ಮಾಡುವವ. ಸ್ಮಶಾನದಲ್ಲಿಯ ಸೌದೆಯ ರಾಶಿಯ ಮೇಲೆ ಶವವನ್ನು ಒರಗಿಸುವಂತೆ ಗುಡಿಸಲಿನಲ್ಲಿನ ಹುಲ್ಲಿನ ಮೇಲೆ ಪತ್ನಿಯ ಕಳೇಬರವನ್ನು ಒರಗಿಸಿದ ಚನ್ನಬಸಪ್ಪ ಅದನ್ನು ಹೊತ್ತುಕೊಂಡು ಮಣ್ಣಿನಲ್ಲಿ ಹೂಳುವುದು ಸಹ ಇಷ್ಟವಿರಲಿಲ್ಲ. ಅಲ್ಲಿಯೇ ಸುಟ್ಟು ಬೂದಿಯಾಗಲಿ, ಪೊಲೀಸರ ಕೈಗೆ ಶವವೂ ಸಿಕ್ಕದಿರಲಿ ಎಂದುಕೊಂಡು ಗುಡಿಸಲಿನ ಗೋಡೆಗಳಲ್ಲಿದ್ದ ಹುಲ್ಲನ್ನು ಎಳೆದು ರಾಶಿ ಮಾಡಿ ಶವದ ಮೇಲಿಟ್ಟ. ಸಿದ್ಧತೆಯೆಲ್ಲ ಮುಗಿಯುತ್ತಲೂ ಕಡ್ಡಿಗೀರಿ ಹುಲ್ಲಿಗೆ ಬೆಂಕಿ ಇಟ್ಟ. ಗುಡಿಸಲಿನ ಗೋಡೆಗಳಿಗೂ ಉರಿ ಹತ್ತಿಸಿದ. ಕೊಂಚ ಕಾಲ ನಿಂತಲ್ಲಿಯೇ ನಿಂತು ಜ್ವಾಲೆಗಳನ್ನು ಉಗುಳುತ್ತಾ ಹೊರಡುವ ಬೆಂಕಿಯನ್ನು ಶೂನ್ಯವಾಗಿ ನಿಟ್ಟಿಸುತ್ತಿದ್ದ. ಅನಂತರ ಬಂದೂಕನ್ನೆತ್ತಿ ಹೊರಗಣ ಕತ್ತಲೆಗೆ ಧುಮುಕಿ ಕ್ಷಣಾರ್ಧದಲ್ಲಿ ಮಾಯವಾದ. ಗುಡಿಸಲು ಹತ್ತಿಕೊಂಡು ಧಗಧಗನೆ ಉರಿಯೆದ್ದಾಗ ಡೇರಿಯಲ್ಲಿದ್ದ ಮುಗಿಲಿದ್ದ ಪೊಲೀಸರಿಗೆ ಎಚ್ಚರವಾಯಿತು. ಅನಾಹುತವಾಯಿತೆಂಬುದು ಗೊತ್ತಾಗುತ್ತಲೂ ಅವರು ಹೆದರಿ ಎದ್ದು ಬಂದೂಕನ್ನು ಎತ್ತಿಕೊಂಡು ಗುಂಡು ಹಾರಿಸುತ್ತಲೇ ಧಾವಿಸಿ ಬಂದರು. ನಾಗಮ್ಮನನ್ನು ಬಿಡಿಸಿಕೊಂಡು ಗುಡಿಸಲಿಗೆ ಬೆಂಕಿ ಇಟ್ಟು ಹಳ್ಳಿಗರು ಓಡಿ ಹೋಗಿರುವರೆಂದೇ ಅವರು ಭಾವಿಸಿದರು. ಗಿಡದ ಬಂಧನದಲ್ಲಿ ಸಿಲುಕಿ ಒದ್ದಾಡಿಕೊಳ್ಳುತ್ತಿರುವ ಕಾವಲಿನ ಶಿಪಾಯಿಯನ್ನೂ ಮರೆತು ಅವರು ಎಲ್ಲ ದಿಕ್ಕುಗಳಲ್ಲೂ ಗುಂಡು ಹಾರಿಸುತ್ತಾ ಹುಚ್ಚು ಹುಚ್ಚಾಗಿ ಓಡಾಡತೊಡಗಿದರು. ಸೊಂಟದಲ್ಲಿದ್ದ ಗುಂಡುಗಳನ್ನು ಬಂದೂಕಿಗೆ ತುಂಬಿ ಸಿದ್ಧವಾಗಿಸಿಕೊಂಡು ಚನ್ನಬಸಪ್ಪ ಕತ್ತಲೆಯ ತೆರೆಯ ಹಿಂದೆ ಮಾಯವಾಗಿ ಬಿಟ್ಟಿದ್ದ. ಯಾರು ಹುಡುಕಿದರೂ ಇನ್ನೂ ಆತ ಸಿಕ್ಕಿ ಬೀಳುವವನಲ್ಲ. ಕೊನೆಯವರೆಗೂ ಆತ ಅಜ್ಞಾತವಾಸಿ. ನಮಸ್ಕಾರ ಸ್ನೇಹಿತರೆ, ಬಸವರಾಜ ಕಟ್ಟಿಮನಿ ಅವರ ಅಜ್ಞಾತವಾಸಿ ಈ ಕಥೆಯ ಪ್ರಸ್ತುತಿಯು ಸುರೇಶ್ ಹೆಗಡೆಯವರ ಮಾತುಗಳಲ್ಲಿ ಸುಂದರವಾಗಿ ಮೂಡಿಬಂತು. ಈ ಕಥೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುರೇಶ್ ಹೆಗಡೆಯವರ ಇನ್ನಷ್ಟು ಕಥೆಗಳಿಗಾಗಿ
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿದ್ದೀನಿ. ತಪ್ಪದೇ ನೋಡಿ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಕಥೆಯನ್ನು ಎಂದಿನಂತೆ ಪ್ರಸಾರ ಮಾಡಿದ ಕೇಳಲಿ ಧ್ವನಿ ಹುಬ್ಬಳ್ಳಿಯವರಿಗೂ, ಕಥೆಯನ್ನು ಪ್ರಸ್ತುತಪಡಿಸಿದ ಸುರೇಶ್ ಹೆಗಡೆಯವರಿಗೂ, ಕಥೆಯ ಲೇಖಕರಾದ ಬಸವರಾಜ ಕಟ್ಟಿಮನಿಯವರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹವು ಸದಾ ಹೀಗೆ ಇರಲಿ. ನಮಸ್ಕಾರಗಳು.